ನಮಸ್ಕಾರ ಸ್ನೇಹಿತರೆ, ಸಮೃದ್ಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾವು ಒಂದು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಲ್ಲಿ ಬರುವಂತಹ ಹೂವಿನ ಹಿಪ್ಪರಗಿ ಎಂಬ ಗ್ರಾಮದಲ್ಲಿ ಡ್ರ್ಯಾಗನ್ ಫ್ರೂಟ್ನ ಸಸಿನ ರೆಫರ್ ಮಾಡಿದೆ ಸ್ನೇಹಿತರೆ, ಸಮೃದ್ಧಿ ಕನ್ನಡ ಯೂಟ್ಯೂಬ್ ಚಾನಲ್. ಆ ಒಂದು ತೋಟಕ್ಕೆ ಬಂದಿದ್ವಿ, ಅಂದರೆ ನಾಟಿ ಮಾಡ್ತಾ ಇದೆ ಸ್ನೇಹಿತರೆ, ಮುಂದೆ ನೀವು ನೋಡ್ಬೋದು. ಆ ಒಂದು ವಿಚಾರದ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ಒಂದು ಡ್ರ್ಯಾಗನ್ನ ನಾಟಿ ಮಾಡುವ ಒಂದು ಇವತ್ತೊಂದು ಡೆಮೋ ಸೆಕ್ಷನ್ನು ನಡೀತಾ ಇದೆ. ಇದು ಬಂದು ಹೂವಿನ ಹಿಪ್ಪರಗಿ, ಸೊ ಬಸವನ ಬಾಗೇವಾಡಿ ತಾಲೂಕು. ನಮ್ಮ ವಿಶ್ವನಾಥ್ ಅವರು ಮುಂದೆ ತೋಟದಲ್ಲಿ ಯಜಮಾನರು, ಮತ್ತು ಅವರ ಫ್ಯಾಮಿಲಿಯವರು ಈ ಒಂದು ಡ್ರ್ಯಾಗನ್ ತೋಟನ ನಮ್ಮ ಒಂದು ಕನ್ಸಲ್ಟೆನ್ಸಿಯಲ್ಲಿ ರೆಫರ್ ಆಗಿ ತೋಟನ ಮಾಡಿಸುವ ಒಂದು ಯೋಜನೆ. ಈ ಒಂದು ತೋಟನ ಪರಿಣಿ ಅಗ್ರೋಟೆಕ್ ಆರ್ಗ್ಯಾನಿಕ್ ಕಂಪ್ನಿ ದಾವಣಗೆರೆಯಲ್ಲಿ ರೆಫರ್ ಮಾಡಿಸಿದ್ವಿ ಸ್ನೇಹಿತರೆ. ಈ ಒಂದು ಕಂಪ್ನಿಯವರು ಸಸಿನ ಕೊಟ್ಟು ರೈತರಿಗೆ ಬೈಬ್ಯಾಕ್ ಸಿಸ್ಟಮ್ನ ಹಣ್ಣನ್ನು ತೊಗೊಳ್ಳುವ ಒಂದು ವ್ಯವಸ್ಥೆ, ವಿತ್ ಅಗ್ರಿಮೆಂಟ್ ಮುಖಾಂತರನೇ ತೊಗೊಳ್ಳುವ ಒಂದು ವ್ಯವಸ್ಥೆ. ಮುಂದೆ ನಮ್ಮ ರೈತರು ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ, ಸೊ ನಾವು ಇಲ್ಲಿಂದ ಒಂದು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಫೋಲ್ಸಿನ ಕಂಬಕ್ಕೆ ನಾಲ್ಕು ಸಸಿನ ಒಂದು ಹತ್ರ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಡ್ರಿಪ್ಪು ಮಾಡಿದ್ದಾರೆ, ವಿತ್ ಚೆಕ್ ಮಾಡಿದ್ದಾರೆ, ಈ ವಾಟರ್ ಸೋರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಬರ್ತಾ ಇದೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಸಸಿನ, ಈ ಥರ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ನೀರು ಬಂದಿದೆ, ಬೋದು ಮಾಡಿದ್ದಾರೆ ನೋಡಿ, ಈ ಥರ ಹೇರು ಮಡಿ ಮಾಡಿದ್ದಾರೆ. ಅದು 7 ಅಡಿ ಫಿಟ್ಟು, 1.5 ಅಡಿ ಫಿಟ್ಟು ಒಳಗಡೆ ನಾಟಿ ಮಾಡಿದರೆ, ಇನ್ನು 7.5 ಫಿಟ್ಟು ಮೇಲುಗಡೆ ಇದೆ. ಸೊ ಈ ಥರ ಒಂದು ಮಾಡುವಂಥ ವಿಧಾನ ನೋಡಿ, ಇಲ್ಲೆಲ್ಲ ಆಲ್ರೆಡಿ ಈ ಫಸ್ಟ್ ಸಾಲೆ ಇನ್ನು ಆಲ್ರೆಡಿ ಇಲ್ಲಿ ನಾಟಿ ಮಾಡಿದ್ದಾರೆ, ಮುಂದೆ ಮಾಡ್ತಾ ಇದ್ದಾರೆ. ನೀವು ಅದು ನೋಡ್ಬೋದು ಯಾವ ಥರ ನಾಟಿ ಮಾಡ್ತಾ ಇದ್ದಾರೆ ಅಂತಂದು ನೋಡಿ. ಸ್ನೇಹಿತರೆ, ಒಂದು ಗಿಡಕ್ಕೆ 4 ಸಸಿ ನೀವು ನೋಡ್ತಾ ಇರ್ಬೋದು. ಟೋಟಲಿ 1 ಎಕರೆ 500 ಫೋಲ್ಸು, 2000 ಸಸಿ. ಈ ಒಂದು ಸಸಿನ ರಾಯಲ್ ರೆಡ್ ಮತ್ತು ಜಂಬೂ ರೆಡ್ ವೆರೈಟಿಯಲ್ಲಿರುವಂತಹ ಒಂದು ಡ್ರ್ಯಾಗನ್ ಸಸಿನ ರೆಫರ್ ಮಾಡಿದ್ವಿ. ಇವತ್ತಿನ ದಿನ ನಾಟಿ ಮಾಡ್ತಾ ಇದ್ದಾರೆ ವಿಶ್ವನಾಥರವರ ತೋಟದಲ್ಲಿ, ನೀವು ನೋಡ್ತಾ ಇರ್ಬೋದು. ಈ ಒಂದು ಯಜಮಾನ್ರ ನಿಮ್ಮ ಹೆಸರು? ಮಲ್ಲಿಗೆಪ್ಪ. ಮಲ್ಲಿಗೆಪ್ಪ, ಓಕೆ ಓಕೆ. ನೋಡಿ, ಇಲ್ಲಿಗೆ 15 ದಿನಕ್ಕೆ 30 ಫೋಲ್ಸ್ ಬಿದ್ದಿದೆ. 30 ಫೋಲ್ಸ್ಗೆ ಹಾಫ್, 15ಕ್ಕೆ ಒಂದು ಡ್ರಿಪ್ಪು ಎಂಡ್ ಆಗಿದೆ ವಾಟರ್ ಸೋರ್ಸು. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ವಿಶ್ವನಾಥ್ ಅವರೇ. ಹಾಂ ಹೇಳಿ ವಿಶ್ವನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಹೇಳಿ, ಇದ್ರ ಬಗ್ಗೆ ಡ್ರ್ಯಾಗನ್ ಮಾಹಿತಿ ಬಗ್ಗೆ ಹೇಳಿ ಸರ್. ಹೆಂಗೆ ಡ್ರ್ಯಾಗನ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಅಣ್ಣ ನೋಡಿದ್ದ ಯೂಟ್ಯೂಬಲ್ಲಿ. ಓಕೆ. ಯೂಟ್ಯೂಬಲ್ಲಿ ನೋಡಿದ್ದ. ಹ್ಞೂ ಹೇಳಿ ಹೇಳಿ. ಯೂಟ್ಯೂಬಲ್ಲಿ ನೋಡಿದ್ದ, ಅದೇ ಹೆಂಗೆ ನೋಡೋಣ ಮಾಡೋಣ ಅಂತೇಳಿ ನಮ್ಮ ಅಣ್ಣ ನಮ್ಮ ಕೂಡ ಕೇಳಿ ಚರ್ಚೆ ಮಾಡಿದ್ರಿ. ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಈ ಒಂದು ಡ್ರ್ಯಾಗನ್ ಬಗ್ಗೆ ನೋಡೋಣ ಅಂತಂದು ಚರ್ಚೆ ಮಾಡಿದ್ರಿ. ಹಾಂ, ಮುಂದೆ ಏನಾಯಿತು? ನೋಡಿದ್ವಿ, ಆಮೇಲೆ ನಿಮ್ಮ ಇದು ಯೂಟ್ಯೂಬ್ ಅದರಲ್ಲಿ ಸಮೃದ್ಧಿ ಕನ್ನಡ ಚಾನಲ್ ನೋಡಿಕೊಂಡು ರೆಫರ್ ಮಾಡಿದ್ರಿ, ಕಾಲ್ ಮಾಡಿದ್ರಿ. ಓಕೆ. ಅವ್ರಿಗೆ ನಮಗೆ ಮಾಹಿತಿ ಕೊಟ್ಟರು, ಮಾಹಿತಿ ಕೊಡೋಣ ಬರ್ಣಿ ಅಗ್ರೋಟೆಕ್ ಕಂಪ್ನಿ ಅಂತ ಅವ್ರಿಗೆ ಭೇಟಿ ಕೊಡಿ ಅಂತ ಹೇಳಿದ್ರು. ಹೋದ್ವಿ, ಕೊಟ್ವಿ, ಅಲ್ಲಿ ಒಂದೆರಡು ಫ್ಲಾಟ್ನೂ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡು ಬಂದಮೇಲೆ ಅವರು ಅವಾಗ ನಮ್ಮ ಫಿಕ್ಸ್ ಹಚ್ಬೇಕಂತ ಫಿಕ್ಸ್ ಮಾಡಿದೆ ಬಿಟ್ಟಿದ್ವಿ. ಓಕೆ, ಮಾಡಬೇಕು ಅಂತ ಒಂದೆರಡು ಮೂರು ಕಡೆ ಆಲ್ರೆಡಿ ಬಂದಿದ್ವಿ. ಇಲ್ಲಿ ಡೌಡಿಯಲ್ಲಿ ನೋಡಿದ್ವಿ, ಬಾಗೇಡಿಯಲ್ಲಿ ನೋಡಿದ್ವಿ. ನೋಡಿದ್ಮೇಲೆ ಚೆನ್ನಾಗಿ ಒಳ್ಳೆ ಇದು ಇದೆ ಅಂತೇಳಿ ಗೊತ್ತಾಯ್ತು. ಎಷ್ಟು ಫೋಲ್ಸ್ ಹಾಕಿದ್ರಿ? 420 ಫೋಲ್ಸ್ ಹಾಕಿದ್ರಿ. ಓಕೆ. ಎಷ್ಟು ಸಸಿ ಕೊಡಿದ್ದಾರೆ ಕೊಟ್ಟಿದ್ದಾರೆ? ಸಸಿ ಎಷ್ಟು? ಒಂದು ಜಂಬಕ್ಕೆ 4 ಮಾಡಿದ್ದಾರೆ. ಓಕೆ, 4 ಮಾಡಿದ್ವಿ. ಒಟ್ಟು ಒಂದು 2000 ಸಸಿ ಇದೆ. ಹಾಂ, 2000 ಸಸಿ. 7000 ನೋಡಿ ಸ್ನೇಹಿತರೆ, ಇವರು 1700 ಅಂದರೆ 1700 ಸಸಿನ ಈ ಒಂದು ಫ್ಲಾಟಲ್ಲಿ ರೆಫರ್ ಮಾಡಿದ್ದಾರೆ. ಒಂದು ಫೋಲ್ಸಲ್ಲಿ ನಿರ್ಧಾರ ಮಾಡಿದ್ದಾರೆ. ನಮ್ಮ ಯಜಮಾನರು ಈ ಥರ ಮಾಡುವ ಒಂದು ವಿಧಾನ ತೋರಿಸಿದ್ದಾರೆ ನಮ್ಮ ವಿಶ್ವನಾಥ್ ಅವರು. ಸೊ ಹಂಗಾಗಿ ಅವರು ನಾಟಿ ಮಾಡ್ತಾ ಇದ್ದಾರೆ. ಸೊ ಇವು ಫೋಲ್ಸು ಇವರೇ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಗ್ರೋತಿಂಗ್ ಕೊಟ್ಟು ಮಾಡ್ಕೊಂಡಿದ್ದಾರೆ. ಇದ್ರದ್ದು ಎಲ್ಲಿ ಇದು ಇದು ಬರುತ್ತಾ? ಓಕೆ ನೋಡಿ ಸ್ನೇಹಿತರೆ, ಇವರು ಓನಾಗೆ ಮಾಡ್ಕೊಂಡಿದ್ದಾರೆ. ಅವರೊಂದು ಹೈಡಿ ಆದಮೇಲೆ ಕರೆಕ್ಟಾಗಿ 4 ಇಂಚು 6 ಇಂಚು ಮಾಡಿಕೊಂಡು ಇವರೇ ಒಂದು ಗ್ರೋತಿ ಮಾಡಿದ್ದಾರೆ. ಬನ್ನಿ ಯಜಮಾನ್ರೆ, ನಿಮ್ಮ ಹೆಸರು ಹೇಳಿ. ಓ, ಓನರ್ ಜೋರಾಗಿರ್ಬೇಕು, ಜೋರಾಗಿ ಮಾತಾಡಿ. ದುಂಡಾಪ್ರಿ. ಓ, ನಿಮ್ಮದು ಧಾರವಾಡದ ಭಾಷೆ, ವಿಜಯಪುರ ಜಿಲ್ಲೆ. ಹೇಳಿ ಹೇಳಿ ಹೇಳಿ. ಏನಿಲ್ಲರಿ, ಹುಡುಗರು ಮಾಡಕತ್ತಾರೆ, ಅವ್ರಿಗೆ ನಾವೆಲ್ಲ ಬಿಟ್ಟು ಸಪೋರ್ಟ್ ಮಾಡ್ತಿದ್ರಿ. ನೋಡಿ ದುಂಡಪ್ಪರಿ, ಇವರು ವಿಶ್ವನಾಥ್ ಅವರ ಅಪ್ಪಾಜಿ. ಸೊ ಇವರು ಮಕ್ಕಳು ಮಾಡಬೇಕಂತ ಮುಂದೆ ಬಂದಿವಿ ಅಂತಂದೆಲ್ಲ ಸಪೋರ್ಟ್ ಮಾಡಿ ಮಾಡ್ತಿದ್ದಾರೆ. ಸೊ ಮುಂದೆ ಅಂದ್ರೆ ಕೆಲಸ ಮಾಡಿಸ್ತಾ ಇದ್ರಿ. ಹ್ಞೂ, ಥ್ಯಾಂಕ್ ಯು. ಓಕೆ, ಇದೇ ಥರ ಸಪೋರ್ಟ್ ಮಾಡಿ, ಅವ್ರು ನಿಮಗೆಲ್ಲ ಕ್ಲೀನಾಗಿ ರೆಫರ್ ಮಾಡ್ತಾರೆ. ಇವ್ರು ನೋಡಿ ಈಗ ಒಂದು ನಾಟಿ ಮಾಡ್ತಾ ಇದ್ದಾರೆ ನಮ್ಮ ರೈತರು.
ಸೊ ನೋಡಿ, ನಾಲ್ಕು ಕಡೆಗೆ ನಾಲ್ಕು ಮಗ್ಳು ಗೊಬ್ಬರ ಹಾಕಿದ್ದಾರೆ, ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರ ಹಾಕ್ಕೊಂಡು ಒಂದು ಸಸಿನ ನಾಟಿ ಮಾಡ್ತಾರೆ ನೋಡಿ, ನೋಡ್ತಾ ಇರ್ಬೋದು. ಓಕೆ ಓಕೆ, ಭಾಳ ಸ್ಪೀಡಪ್ ಮಾಡ್ತಾರೆ ಕೆಲಸನ ನಮ್ಮ ರೈತರು. ಅವರು ಟೋಪಿ ಇಟ್ಕೊಂಡಿದ್ದಾರೆ. ಸೊ ನಮ್ಮ ದುರ್ಗದಲ್ಲಿ ಯಾರು ಟೋಪಿ ಇಟ್ಕೊಳಲ್ಲ, ಈ ಬಿಜಾಪುರ ಬಂದರೆ ಟೋಪಿ ಇಟ್ಕೊಂಡು ಮಾಡ್ತಾರೆ. ಅದೊಂದು ಖುಷಿನೇ ಟೋಪಿ ಇಟ್ಕೊಂಡು ಮಾಡೋದು. ನೋಡಿ ಈ ಥರ ಮಾಡ್ತಾರೆ ನಾಟಿ ಅಂದರೆ, ನೋಡ್ತಾ ಇರ್ಬೋದು. ಆ ಕಳೆ ಎಲ್ಲ ಕಿತ್ತಾಕಿ, ಕಳೆ ಕಿತ್ತಾಕಿ, ಕಳೆ ಕಳೆ ಇದೆ ಕಸ ಕಸ. ಹಾಂ, ಅದನ್ನು ಕೀಳಿ ಕೀಳಿ, ಅದನ್ನು ಅದನ್ನು ರಿಮೂವ್ ಮಾಡಿ ಕಿತ್ಕೊಂಡ್ಬಿಟ್ಟು ನಾಟಿ ಮಾಡಬೇಕು ಆ ಥರ. ಹಾಂ ಓಕೆ, ಮುಚ್ಚಿ, ಮಣ್ಣು ಮುಚ್ಚಿ. ಹ್ಞೂ, ನೋಡಿ ನಾಟಿ ಮಾಡುವಂಥ ವಿಧಾನ. ಸೊ ಗ್ರೋತಿಂಗ್ ಬರ್ತಾ ಇದೆ. ಸೊ ಅವ್ರಿಗೆಲ್ಲ ಕಟಿಂಗ್ ಯಾವ ಥರ ಮಾಡೋದು, ಅದನ್ನ ಹೆಂಗೆ ನಾಟಿ ಮಾಡಿ ಹೆಂಗೆ ಇದು ಮಾಡೋದು ಅನ್ನೋದನ್ನ ಆಲ್ರೆಡಿ ನಾವು ಅವ್ರಿಗೆ ರೆಫರ್ ಮಾಡಿದ್ವಿ ಸ್ನೇಹಿತರೆ. ಹಾಂ, ಹಾರಿ ಅಂದರೆ ಇನ್ನೊಂದು ಗಡಾರಿ, ಅದು ಕೊಬ್ಬಳ ಬರುತ್ತಲ್ಲ ಅದು ಗಡಾರಿ, ಇದು ಪಿಕಾಸಿ ಅಂತಾರೆ, ಚಿಲ್ಕಿ ಅಂತಾರೆ. ಇವ್ರನ್ನ ಯಾರು ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಒಬ್ಬರು ಸಸಿ ನಾಟಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಒಂದು ಪದ್ಧತಿಯಲ್ಲಿ ರೈತರು ಹೊಸದಾಗಿ ಮಾಡೋವಂಥವ್ರು, ಈ ಒಂದು ವಿಡಿಯೋ ನೋಡೋರು ಇದೇ ಥರನೇ ಅವ್ರು ನಾಟಿ ಮಾಡಬೇಕು. ಇಲ್ಲ ಕಾಲ್ ಮಾಡಿದ್ರೆ ನಾವು ರೆಫರ್ ಮಾಡ್ತೀವಿ ಆ ಥರ ನಾಟಿ ಮಾಡ್ಬೋದು. ಓನರ್ ಮಾಡೋರು ಮಾಡ್ಬೋದು, ಕಂಪ್ನಿ ತ್ರೋಪಲ್ಲಿ ಬಂದು ಅವ್ರಿಗೆ ರೆಫರ್ ಮಾಡ್ತೇವೆ, ಏನೂ ತೊಂದರೆ ಇಲ್ಲ. ರೈತರು ಮಾಡ್ತೀವಿ ಅಂತ ಮುಂದೆ ಬಂದರೆ ಟೋಟಲಾಗಿ ಅವ್ರಿಗೆ ಮಾಹಿತಿ ಕೊಡ್ತೇವೆ, ಗೊತ್ತಿಲ್ಲದಿದ್ದು ಗೊತ್ತಿರೋದು. ಸೊ ಐಡಿಯಾಸ್ ಇಲ್ಲ ಅಂದರೆ ಕಾಲ್ ಮಾಡಿ, ಅವ್ರಿಗೆ ರೆಫರ್ ಮಾಡ್ತೇವೆ. ಸೊ ಈ ಥರದ್ದೊಂದು ಡ್ರ್ಯಾಗನ್ ಫ್ರೂಟು ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಕಾಲ್ ಮಾಡ್ಬೋದು. ಸೊ ಅವ್ರಿಗೆ ಫುಲ್ ರೆಫರ್ ಮಾಡ್ತೇವೆ, ಏನೂ ತೊಂದರೆ ಇಲ್ಲ. ಸೊ ಹಂಗಾಗಿ ಅವರು ಎಲ್ಲಿದ್ದು ಆಲ್ ಆಫ್ ಕರ್ನಾಟಕ ಎಲ್ಲಿಂದ ಬೇಕಾದ್ರೆ ಕಾಲ್ ಮಾಡ್ಬೋದು. ಸೊ ಇವರೂ ಯೂಟ್ಯೂಬ್ ನೋಡ್ಕೊಂಡೇ ಕಾಲ್ ಮಾಡಿದ್ದಾರೆ. ಸೊ ಇದೊಂದು ಥ್ರೋಪಲ್ಲಿ ಭರಣಿ ಅಗ್ರೋಟೆಕ್ ನಮ್ಮ ಕಡೆಯಿಂದ ರೆಫರ್ ಆಗಿರೋ 15ನೇ ಮೆಂಬರು, 15 ರೈತರು ಆಲ್ರೆಡಿ ಎಲ್ಲ ಕಡೆ ಆಲ್ ಆಫ್ ಕರ್ನಾಟಕನೇ ಡಿಸ್ಪ್ಯಾಚ್ ಮಾಡಿ ನಾಟಿ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ರೀತಿಯಾಗಿ ನೀವು ಡ್ರ್ಯಾಗನ್ ಫ್ರೂಟ್ನ ನಾಟಿ ಮಾಡ್ಬೋದು. ನೋಡಿ ಗೊಬ್ಬರ ಹಾಕ್ಕೊಂಡು ಹೋಗ್ತಿದ್ದಾರೆ, ಒಬ್ಬರು ಗುದ್ಲಿಯಲ್ಲಿ ಗುಂಡಿ ಮಾಡ್ತಾ ಇದ್ದಾರೆ. ಈ ಥರ ಗುಂಡಿ ಮಾಡಿಕೊಂಡು ನೆಕ್ಸ್ಟು ಸಸಿನ ಗೊಬ್ಬರ ಹಾಕ್ತಿದ್ದಾರೆ. ಒಬ್ಬರೇ ನೋಡಿ, ಇಲ್ಲಿ ಗೊಬ್ಬರ ಇದೆ, ಒಂದೊಂದು ಪುಟ್ಟಿ ಗೊಬ್ಬರ ಹಾಕಿದ್ದಾರೆ. ಈ ಥರ ಎಲ್ಲ ಒಂದು 4 ದಿನದಿಂದ 5 ಜನ ಲೇಬರ್ ಇಟ್ಕೊಂಡು ಆರಾಮ್ ಸೇನೆಗೆ ಗೊಬ್ಬರನ ಹಾಕ್ಕೊಂಡು ನಾಟಿ ಮಾಡಿಕೊಂಡು ಒಂದೇ ದಿನವೇ ರೆಡಿ ಮಾಡ್ತಿದ್ದಾರೆ. ಸೊ ಒಂದು ಟೋಟಲಿ 400 ಚಿಲ್ಲರೆ ಇರೋಂಥ ಫಾಲ್ಸು, 1700 ಸಸಿ. ಸರ್ ನಾಟಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಗಲೇ ಇವರು. ಸರ್ ನಿಮ್ಮ ಹೆಸರು? ಹುಷನ್ ಬಾಸೆ. ಓಕೆ, ನಿಮ್ಮ ಹೆಸರು ಹೇಳಿಲ್ಲ. ಸೆವೆನ್ ಗೌಡ್ರಿ. ಏ ಟೋಪಿ ಚಲೋ ಇತ್ಕಂತ್ರಿ. ಓಕೆ, ಇವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಈ ಕಡೆ ಏನು ಬಿಜಾಪುರ ಬಾದಾಮಿ ಗುಲ್ಬರ್ಗ ಬಂದರೆ ಟೋಪಿ ಇದ್ರೇ ರೈತರು, ನಮ್ಮ ಕರ್ನಾಟಕದ ಟೋಪಿ. ಓ ಈ ಕಡೆ ಭಾಗದಲ್ಲಿ ಏನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಬರ್ತಾರೋ, ಕಚ್ಚೆ ಪಂಜೆ ಹಾಕ್ಕೊಂಡಿಲ್ಲ. ಸೊ ನಾವು ಬರ್ಬೇಕಾದ್ರೆ ಬಸ್ಸಲ್ಲಿ ನೋಡ್ತಾ ಇರ್ತೀವಿ ಕಚ್ಚೆ ಪಂಜೆ ಹಾಕ್ಕೊಂಡು ಟೋಪಿ ಕಂಡಿದ್ರೆ, ಓ ಇವರು ನಮ್ಮ ಕರ್ನಾಟಕದಲ್ಲಿ ಖಡಕ್ ರೊಟ್ಟಿ ತಿನ್ನುವಂಥ ರೈತರು ಅಂತಂದೇ ನಾವು ಹೇಳ್ಬೋದು. ಕಚ್ಚೆ ಪಂಜೆ ಎಲ್ಲ ಕಂಡಿದ್ದಾರೆ ನೋಡಿರಿ, ಕಚ್ಚೆ ಪಂಜೆ ಹಾಕ್ಕೊಂಡಿದ್ದಾರೆ. ನಾವು ಕಚ್ಚೆ ಪಂಜೆ ಹಾಕ್ಕೊಂಡ್ರೆ ಒಳ್ಳೆ ರೈತರು, ಈ ಕಡೆ ಯಾರೋ ಪಂಜೆ ಕಟ್ಟಲ್ಲ, ಕಚ್ಚೆ ಪಂಜೆ ಹಾಕ್ಕೊಂಡೇ ಕೆಲಸ ಮಾಡ್ತಾರೆ. ಸೊ ಇದೊಂದು ಪದ್ಧತಿ ಅವರು ಟೋಪಿ ಹಾಕೊಂಡು ಮಾಡೋದು. ಹ್ಞೂ, ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೊಬ್ಬರ ಹಾಕ್ತಿದ್ದಾರೆ ಆಲ್ರೆಡಿ, ಒಂದೊಂದು ಪುಟ್ಟಿ ಗೊಬ್ಬರ ನೋಡ್ಬೋದು. ಏನು ಒಂದು ಕೆಲವೊಂದು ರೈತರು ಅವಸರವಾಗಿ ಮಾಹಿತಿ ಇಲ್ಲ ಅಂತ ಹೆಂಗೆಂಗೋ ಮಾಡ್ತಾ ಇರ್ತಾರೆ ರೈತರು ಕೆಲಸನ. ಸೊ ನಮ್ಮ ನಂಬರಿಗೆ ಕರೆ ಮಾಡಿದೆ, ಅವ್ರಿಗೆ ಮಾಹಿತಿ ಕೊಡ್ತೀವಿ. ನೋಡಿ ಗೊಬ್ಬರ ಹಾಕ್ತಿದ್ದಾರೆ ಅವರು, ಗೊಬ್ಬರ ಮಾಡ್ತಿದ್ದಾರೆ ಒಬ್ಬರು, ಒಬ್ಬರು ಗುಂಡಿ ಮಾಡ್ತಿದ್ದಾರೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಏನು ಈ ಒಂದು ಡ್ರ್ಯಾಗನ್ ಫ್ರೂಟ್ ಮಾಡುವವರು ಒನ್ ಟೈಮ್ ಕೆಲಸ ಇರುತ್ತೆ ಅಷ್ಟೇ, ಲೇಬರ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಮತ್ತು ಕೆಲಸ ಅಂದರೆ ಲೇಬರ್ ಬೇಕಾಗುತ್ತೆ. ಅಷ್ಟೊಂದು ಲೇಬರ್ ಹಿಂಗಿರಲ್ಲ. ಮತ್ತು ವಾಟರ್ ಸೋರ್ಸು ಅಷ್ಟೇ, ವಾಟರ್ ಸೋರ್ಸ್ ಬಂದು ನಿಮಗೆ ವೀಕ್ಲಿ ಒನ್ ಟೈಮ್ ಕೊಟ್ಟರು ಸಾಕು ಸ್ಟಾರ್ಟಿಂಗು 3 ತಿಂಗಳವರೆಗೂ, ಆಮೇಲೆ 10 ಡೇಸ್ ಒನ್ ಟೈಮು ನೀರು ಕೊಟ್ಟರು ಸಾಕು. ಕೆಲವರೆಲ್ಲ ಮಾಹಿತಿ ಇಲ್ಲದೇ ರೈತರು ಮುಂದೆ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಅವರು ಕೆಲವೊಂದು ಮುಂದೆ ಬರುವಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ, ಆ ಥರ ಆಗಬಾರ್ದು ಸ್ನೇಹಿತರೆ. ಸೊ ಯಾರೇ ಆಗಿರಲಿ ಮಾಹಿತಿ ಇಲ್ಲ ಅಂದರೆ ಕರೆ ಮಾಡಿ. ಸೊ ನಮಗೆ ತಿಳಿದಿರೋದನ್ನ ಹೇಳ್ತೇವೆ, ತಿಳಿದೇ ಇರೋದನ್ನ ನಮ್ಮ ಕರುಣಾಕರ್ ಸರ್ ಇದ್ದಾರೆ ತುಮಕೂರು ಜಿಕೆವಿಕೆಯಲ್ಲಿ, ಅವರು ಡ್ರ್ಯಾಗನ್ ಮಾಹಿತಿ ಕೊಡುವಂತಹ ಸೈಂಟಿಸ್ಟ್ ವಿಜ್ಞಾನಿಗಳು. ಸೊ ಅವ್ರನ್ನ ಕನ್ಸಲ್ಟ್ ಮಾಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾಡಿದ್ರೆ ಸರ್ ಹಿಂಗಿರುತ್ತೆ, ಏನು ಅದಕ್ಕೆ ರೆಫರ್ ಮಾಡ್ಬೋದು ಹೇಳಿ ಅಂದರೆ ಅವರು ನಮಗೆ ರೆಫರ್ ಮಾಡ್ತಾ ಇರ್ತಾರೆ. ಕರುಣಾಕರ್ ಸರ್ ಅಂತ ಅವ್ರದ್ದು ತುಮಕೂರು ಕೆವಿಕೆಯಲ್ಲಿ ಸೈಂಟಿಸ್ಟಾಗಿ ಏನು ಡ್ರ್ಯಾಗನ್ ಬಗ್ಗೆನೇ ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಕನ್ಸಲ್ಟಲ್ಲೇ ಕೇಳ್ತಾ ಇರ್ತೀವಿ. ಸೊ ಅವರು ಮಾಹಿತಿ ಕೊಡ್ತಾ ಇರ್ತಾರೆ. ಈ ರೈತರು ನಮಗೆ ಸುಮಾರು ರೈತರು ಒಂದೊಂದು ಔಷಧಿ ಗೊಬ್ಬರ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಅವ್ರನ್ನೂ ಸಹಿತ ಕೇಳಿಕೊಂಡು ನಾವು ಅವ್ರಿಗೆ ಯಾವುದು ಔಷಧಿ ಕೊಡಬೇಕು, ಯಾವುದು ಗೊಬ್ಬರ ಕೊಡ್ಬೋದು, ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಮಗೆ ಗೊತ್ತಿರೋದನ್ನೇ ಅವ್ರಿಗೆ ರೆಫರ್ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಈಗಿನ ಬಗ್ಗೆ ಎಲ್ಲ ಮ್ಯಾಗ್ಝಿನ್ಸ್ ಎಲ್ಲ ಬರ್ತಾ ಇರುತ್ತೆ ಡ್ರ್ಯಾಗನ್ ಬಗ್ಗೆ. ಸೊ ಅದನ್ನು ಓದ್ಕೊಂಡು ಬೇಕಾದ್ರೂ ಅವರಿಗೆ ರೆಫರ್ ಮಾಡ್ಬೋದು. ಸೊ ಈ ಥರ ಎಲ್ಲ ಮಾಹಿತಿ ಸಿಗ್ತಾ ಇರುತ್ತೆ ಮಾಡುವಂಥ ರೈತರು.
ನಮ್ಮ ನಂಬರಿಗೆ ಕರೆ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.